ಮಿಸ್ ಕಾರ್ನರ್ ಸ್ಟೋರಿ ಕಾರಣವೋ ಅಥವಾ ಸಿಬ್ಬಂದಿ ಹಾಗೂ ಪ್ರಯಾಣಿಕರ ಹರಕೆಯೋ ಗೊತ್ತಿಲ್ಲ, ಅಂತೂ ಸಿಹಿ ಸುದ್ದಿನೇ. ಶಂಕರ್ದಾದ KSRTC. ಶಂಕರ್ ಅವರು ಚಿಂತಾಮಣಿ ಘಟಕದಿಂದ ಮಳವಳ್ಳಿಯ ಘಟಕಕ್ಕೆ ವರ್ಗಾವಣೆಯಾಗಿದ್ದು, ಮಾಲೂರಿನಲ್ಲಿ ಘಟಕ ವ್ಯವಸ್ಥಾಪಕರಾಗಿದ್ದ ಕರುಣಾಕರ ಪಡುಕೋಣೆರವರನ್ನ ಚಿಂತಾಮಣಿ ಘಟಕಕ್ಕೆ ವರ್ಗಾಯಿಸಲಾಗಿದೆ. ವರ್ಗಾವಣೆಯ ಪ್ರತಿ ನ್ಯೂಸ್ ಕಾರ್ನರ್ಗೆ ಸಿಕ್ಕಿದೆ. ನನ್ನನ್ನ ಯಾರೋ ಏನೋ ಮಾಡಿಕೊಳ್ಳೋಕೆ ಆಗಲ್ಲ, ನಾನೇ ಇಲ್ಲಿ ಬಿಗ್ ಬಾಸ್ ಅಂತಿದ್ದ ಶಂಕರ್ ಅವರಿಗೆ ಪೀಕ ಬಿದ್ದಿದೆ. ಇನ್ನಾದ್ರೂ ಎಚ್ಚೆತ್ತು ಮಳವಳ್ಳಿಯ ಸಿಬ್ಬಂದಿ ಹಾಗೂ ಪ್ರಯಾಣಿಕರ ಕಷ್ಟ ಸುಖಕ್ಕೆ ಸ್ಪಂದಿಸಲಿ. ವರ್ಗಾವಣೆಯಿಂದ 90% ಚಿಂತಾಮಣಿಯ ಸಿಬ್ಬಂದಿ ತಮ್ಮ ಮನಸ್ಸಿನಲ್ಲೇ ಖುಷಿಯನ್ನ ಪಡ್ತಿದ್ದಾರೆ. ತಮ್ಮ ಹಿತಿಮಿತಿಯನ್ನ ಮೀರಿ ಸಿಬ್ಬಂದಿ ಮೇಲೆ ಹರಿಯಾಯ್ತಿದ್ದ ಶಂಕರ್ ಅವರು ಘಟಕವನ್ನ ಲಾಭ ಮಾಡುವ ಸಾಹಸಕ್ಕೆ ಹೋಗಿ ಸಿಬ್ಬಂದಿಗಳು ಪ್ರಯಾಣಿಕರು ಅನುಭವಿಸಿದ ಯಾತನೆ ಅಷ್ಟಿಷ್ಟಲ್ಲ, ಇನ್ನಾದ್ರೂ ಈ ಕಷ್ಟಗಳು ಕಡಿಮೆಯಾಗತ್ತಾ ಕಾದು ನೋಡಬೇಕು. ಚಿಂತಾಮಣಿ ಘಟಕಕ್ಕೆ ಸೇರಿದ ಬಸ್ಸುಗಳು ತಾಲೂಕಿನ ಜನತೆಗೆ, ವಿದ್ಯಾರ್ಥಿಗಳಿಗೆ, ಸ್ಥಳೀಯರಿಗೆ ಅನುಕೂಲವಾಗಬೇಕೇ ಹೊರತು ಚಿಂತಾಮಣಿಯಿಂದ ಯಾರು ತೆರಳದ ಊರುಗಳಿಗಲ್ಲ. ತಾಲೂಕಿನ ಜನತೆಗೆ ಉಪಯೋಗವಿಲ್ಲದ ರೂಟ್ಗಳಿಗೆ ಬ್ರೇಕ್ ಹಾಕಿ ತಾಲೂಕಿನ ಘಟಕದ ಬಸ್ಗಳು ತಾಲೂಕಿನ ಜನತೆಗೆ ಸಹಕಾರಿಯಾಗಲಿ. ಪ್ರೈವೇಟ್ ಬಸ್ಸುಗಳ ಹಾವಳಿ ತುಂಬಾ ಇದ್ದು ಕಡಿವಾಣ ಹಾಕಲು ಹೊಸಕೋಟೆಗೆ ತೆರಳುತ್ತಿದ್ದ ಗ್ರಾಮಾಂತರ ಸಾರಿಗೆಯ 7 ಬಸ್ಗಳು ಚಾಲನೆಯಾಗಲಿ. ಬೆಳಿಗ್ಗೆ 6-8 ಗಂಟೆ ಚಿಂತಾಮಣಿ ಹಾಗೂ ಸಂಜೆ 6-10 ಗಂಟೆ ಮೆಜೆಸ್ಟಿಕ್ನಲ್ಲಿ ಪ್ರಯಾಣಿಕರಿಗೆ ಸಂಸ್ಥೆಯ ನಿಗದಿಪಡಿಸಿರುವ ವೇಗದಲ್ಲಿ ಹಾಗೂ ಸಮಯ ಪಾಲನೆ ಮಾಡುವ ಬಸ್ಸುಗಳು ಸಂಚರಿಸಲಿ. ಇನ್ನಾದರೂ ಸಂಸ್ಥೆ ಅವಶ್ಯಕತೆ ಇಲ್ಲದ ಕಡೆ ಬ್ರೇಕ್ ಹಾಕಿ ಅವಶ್ಯವಿರುವ ಕಡೆ ಗೇರ್ ಹಾಕಿ ಎಕ್ಸಲೇಟರ್ ಕೊಡುತ್ತಾ ನೋಡಬೇಕು. ಚಿಂತಾಮಣಿ ಘಟಕದ ಕಹಾನಿ ತುಂಬಾ ಇದ್ದು ಸದ್ಯ ಸ್ಟೋರಿಗೆ ಬ್ರೇಕ್ ಹಾಕಲಾಗಿದೆ. ನೋಡುತ್ತಿದ್ದವರು ಕಾಮೆಂಟ್ ಮಾಡೋದನ್ನ ಮರಿಬೇಡಿ. ಇಷ್ಟವಾದ್ರೆ ಲೈಕ್ ಮತ್ತು ಶೇರ್ ಮಾಡಿ.